ಕಾಡಿನ ಮಕ್ಕಳು ಈ ಕಾರ್ಯಕ್ರಮವನ್ನು ನಮ್ಮ ಸೋಲಿಗ ಸಮುದಾಯದ ವತಿಯಿಂದ ಪ್ರಚಾರ ಮಾಡಲಾಗುತ್ತಿದೆ. ಒಳ್ಳೆ ಪೈನ ಆಗಿ ಅವರೇ ಅಂತೆ ತೊಗರಿ ಅಂತೆ ದೊಡ್ಡವರೇ ಅಂತೆ ದೊಡ್ಡ ತೊಗರಿ ಅಂತೆ ರಾಗಿ ಜೋಳ ಎಲ್ಲ ಬೆಳೆಯುತ್ತಿದ್ದರು. ಎಲ್ಲ ಕಳಕೊಟ್ಟಿನ ಕೆಲಸ. ಕಳಕೊಟ್ಟಿನಲ್ಲಿ ರಾಗಿ ಕೈಲಿ ರಾಗಿ ಬಿತ್ತುಬಾದು ಕೆತ್ತಲ ಕಳಕೊಟ್ಟಿನಲ್ಲಿ ಕರೆಯೋದು ಕೈಯಾಡೋದು ಇದು ಮಾಡ್ತಿದ್ದು. ಆಗ ಒಳ್ಳೆ ಚೆನ್ನಾಗಿ ಆರಾಮ ಬರ್ತಿತ್ತು, ಊಟ ಒಳ್ಳೆ ಚೆನ್ನಾಗಿ ರುಚಿ ಬರ್ತಿತ್ತು. ಈಗೇನ, ಈಗ ಮಳೆಗಾಲವೂ ಕಮ್ಮಿ, ಆರಂಭವೂ ಇಲ್ಲ, ಊಟವೂ ಇದೆ ಡೇಂಜರು. ಏಕೆ ಈ ತರಕಾರಿ ತಗೊಟ್ಟೆ ಅದು ಇದಕ್ಕೆಲ್ಲ ಆಮಿಷ ಹೊಡೆಯುತ್ತಾರೆ, ಪೌಡ್ರ್ ಹೊಡೆಯುತ್ತಾರೆ, ಇದು ಬೆಳೆಯುತ್ತಾರೆ. ಈಗ ರುಚಿನೇ ಬರಲ್ಲ. ಆಗ ರುಚಿ ಈಗ ಸಿಕ್ಕಲ್ಲ. ಹಾಂ, ಹಾಗೆ ಇತ್ತು ಆ ಕಾಲ. ಈ ಕಾಲದಲ್ಲಿ ಏನ ಪೌಡ್ರ್ ಹೊಡೆಯದತ್ತೆ, ಸುರ ಹೊಡೆಯದತ್ತೆ, ಪೌಡ್ರ್ ಹೊಡೆಯದತ್ತೆ, ಗೊಬ್ಬರ ಹಾಕೋದು, ಈ ಸೀಮೆ ಗೊಬ್ಬರ ಹಾಕೋದು, ಇದರಲ್ಲಿ ಎಲ್ಲ ಬೆಂಡು ಬರ್ಬಿಡ್ತದೆ. ಈಗ ಊಟ ರುಚಿ ಬಂದದ್ದು ಬರಲ್ಲ. ಆಗ ನಮ್ಮ ಹಿಂದಿನ ಕಾಲದಲ್ಲಿ ಏನು ರಾಡೆ ಸಿಗ್ತಾ ಇದ್ದೋ ಆ ಹುಳನೇ, ಆ ತುಪ್ಪ ಕುಡಿತಾ ಇದ್ದೋ, ಗೆಡ್ಡೆ ಗಣೇಶ ಅಗಿದು ಬಿಟ್ಟು ಗೆಡ್ಡೆ ಗಣೇಶ ಬೇಯಿಸಿ ಸುಟ್ಟು ಬಿಟ್ಟು ತಿಂತಾ ಇದ್ದೋ. ಆ ಒಳ್ಳೆ ತೊಗರಿ ಕಾಳು, ಅವರೆಕಾಳು, ದೊಡ್ಡವರೆ ಕಾಳು, ದೊಡ್ಡ ತೊಗರಿ ಕಾಳು, ಜೋಳದ ಮುದ್ದೆ ತಿಂತಾ ಇದ್ದೋ. ಜೋಳ ಹುರಿದು ಬಿಟ್ಟು ಕಲ್ಲಿನಲ್ಲಿ ಬೀಸಿ ಹಿಟ್ಟು ಮಾಡ್ಕೊಂಡು ತಿಂತಿದ್ದೋ. ಈಗ ಆಗೇ ಇಲ್ಲ, ಈಗ ಬೀಸವರೇ ಇಲ್ಲ. ಈಗೆಲ್ಲ ಮಿಲ್ಲು, ಮಿಲ್ಲಿನಿಂದ ನಡೆಯುತ್ತದೆ. ಮನುಷ್ಯನಿಗೆ ಮತ್ತು ಕಾವು ದಾಯಿಸ್ತಾಯಿರ್ತದೆ. ಈ ರೀತಿಗಾಗಿ ಜನ ಈಗ ಅನೇಕ ಜನಗಳು ಊಟ ತಿಂಡಿಲಿ ಅರ್ಧ ಹೋಗ್ತಾರೆ, ಈ ಕುಟುಂಬದಲ್ಲಿಯೇ ಅರ್ಧ ಸಾಯ್ತಾರೆ. ಈ ಹಿಂದಿನ ಕಾಲದಲ್ಲಿ ಏಮನ ಭದ್ರಾಗಿ ತಿಂತಿದ್ದಾನೋ ಅವನೇ ಈಗ ಭದ್ರಾಗಿರಬೇಕಾದರೆ, ಈಗ ಅವರು ಭದ್ರಾಗಿ ಬರಲ್ಲ. ಎಲ್ಲ ಈಗ ಪೊಳ್ಳೆ ಜೀವ, ಅವರ ಜೀವಲ್ಲ ಬೆಂಡು. ಈಗ ಅವು ಹಿರಿಕರು ಒಳ್ಳೆ ಚೆನ್ನಾಗಿ ಬೆಳೆಯುತ್ತಿದ್ದರು. ಬಾಳೆ ಬಾಳೆ ಅಣ್ಣ ಬಾಳೆ ತೋಟ ಹಾಕಿ ಬೆಳೆದು ತಿಂತಾ ಇದ್ದರು. ಎಷ್ಟು ಒಳ್ಳೆ ಸಿಂಗೆ ಬರ್ತಿತ್ತು, ಎಷ್ಟು ರುಚಿ ಇರ್ತಿತ್ತು. ರಾಗಿ ಬೆಳೆಯುತ್ತಿದ್ದೋ, ದೊಡ್ಡ ತೊಗರಿ ಬೆಳೆಯುತ್ತಿದ್ದೋ, ದೊಡ್ಡವರೆ ಬೆಳೆಯುತ್ತಿದ್ದೋ, ಸಂತೆಕಾಯಿ ಬೆಳೆಯುತ್ತಿದ್ದೋ, ಕುಂಬಳಕಾಯಿ ಬೆಳೆಯುತ್ತಿದ್ದೋ, ಉಳ್ಳಾಗಿ ಬೆಳೆಯುತ್ತಿದ್ದಾಗ ಆಗೆಲ್ಲ ಬರೀ ಕಳ್ಕೊಟ್ಟಿದೆ ವ್ಯವಸಾಯವೇ. ಏರೂ ಇಲ್ಲ, ಕಾರೂ ಇಲ್ಲ, ಏನೂ ಇಲ್ಲ. ಇದೇ ಕೆಲಸ ಇದೆ ಮಾಡಿ ಒಳ್ಳೆ 5 ಪಲ್ಲ 6 ಪಲ್ಲ 8 ಪಲ್ಲ ದಿನಸಿ ಬೆಳೆಯುತ್ತಿದ್ದಾರೆ ಆಗ. ಹಾ, ಕಳಕೊಟ್ಟಿದ್ದಲ್ಲಿ ಈಗ ಆನಂದದ ಮಳೆ. ಮಳೆ ಹಿಡಿದ ಮಳೆ ಬಿಡ್ತಿರಲಿಲ್ಲ. ಅದೇ ನಾನು ಹೇಳಿದಿರುವ ಈ ಒಂದು ಕೆರೆಡಕ್ಕೆ ಹೋಗಬೇಕಾದ್ರೆ ಗೋಡಿಸಿಲ್ಲ ಗೊಪ್ಪೆ ಹಾಕೊಂಡು ಹೋಗ್ತಾ ಇದ್ದರು ಗಿಡ ನೋಡೆ ಒಂದು ಕೆರೆಡಕ್ಕೆ. ಆಗ ಮಳೆವಾಲ ಪುಳ್ಳೆ. ಹಾ, ಈ ಕಕಟದ ಕಕಟದ ಮಳೆ ಹಿಡಿದು ಬಿಡ್ತೋದರೆ ಸುಮಾರು ಒಂದು ತಿಂಗಳು ಬರೀ ಜಿರಿಯ ಹಿಡಿಯುತ್ತಿತ್ತು. ಈಗ ಆ ಮಳೆ ಇಲ್ಲ, ಈಗೆಲ್ಲ ಲಾಚು. ಹಾಂ, ಈಗೇನಂದರೆ ಮಳೆಗಾಲದಲ್ಲೂ ಬೇಸಗೆವೆ, ಬೇಸಗೆಲೂ ಬೇಸಗೆ, ಬಿಸಿಲು ತಡೆಯೋಕ್ಕೆ ಆಗಲ್ಲ ಅಷ್ಟು.